ಎಸ್ ಸರ್ ಇನ್ನು ಮುಂದಿನ ಸುದ್ದಿ ಮಾಜಿ ಸಿ ಎಂ ಸಿದ್ದರಾಮಯ್ಯನವರು ಇವತ್ತು ಕೆ ಪಿ ಸಿ ಸಿ ಕಚೇರಿಯಲ್ಲಿ ಕೆಲವೊಂದಿಷ್ಟು ನಾಯಕರನ್ನು ಪಕ್ಷ ಸೇರ್ಪಡೆಗಡೆ ಮಾಡಿಕೊಂಡು ಮಾತಾಡ್ತಾ ಇದ್ದರು ವಿಶೇಷವಾಗಿ ಮಾಜಿ ಶಾಸಕ ಗುಬಿಯಾ ಜೆ ಡಿ ಎಸ್ ಎಮ್ ಎಲ್ ಎ ಆಗಿದ್ದರು ಶ್ರೀನಿವಾಸ್ ಅವರ ಸೇರ್ಪಡೆ ವಿಚಾರ ಮಾತನಾಡಬೇಕಾದ್ರೆ ಜೆ ಡಿ ಎಸ್ ವಿರುದ್ಧ ಕೆಲವೊಂದಿಷ್ಟು ಅಂಶಗಳನ್ನು ಹೇಳಿ ಆಕ್ರೋಶನ ಹೊರ ಹಾಕಿದ್ರು ಜೆ ಡಿ ಎಸ್ನಲ್ಲಿ ಅಪ್ಪ ಮಕ್ಕಳ ಮಾತು ಕೇಳಿದ್ರೆ ಹೊರ ಹಾಕ್ತಾರೆ ಅಂತ ಸಿದ್ದರಾಮಯ್ಯನವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದಕ್ಕೆ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದರೆ ಸಿದ್ದರಾಮಯ್ಯ ಅವರ ಹೇಳಿಕೆ ವಿಶ್ವದ ಎಂಟನೇ ಅದ್ಭುತ ನಾವು ಸ್ಟೇಜ್ ಹಾಕಿ ಜನ ಸೇರಿಸಿದ ಮೇಲೆ ಸಿದ್ದರಾಮಯ್ಯ ಬರ್ತಾಯಿದ್ರು ಕಾಲ ಮೇಲೆ ಕಾಲು ಹಾಕ್ಕೊಂಡು ದೇವೇಗೌಡರನ್ನು ಕೂರ್ತಾ ಇದ್ರು ಸಿದ್ದರಾಮಯ್ಯ ಪಾಳಗಾರಿಕೆ ಮಾಡ್ತಾ ದೇವೇಗೌಡರನ್ನ ಎದುರಿಸ್ಕೊಂಡಿದ್ರು ಪಾರ್ಟಿಯಲ್ಲಿ ಬ್ಯಾನರ್ನಲ್ಲಿ ಫೋಟೋ ಹಾಕಿಲ್ಲ ಅಂದರೆ ಕಾರ್ಯಕ್ರಮಕ್ಕೆ ಬರ್ತಾ ಇರಲಿಲ್ಲ ಅಂತ ವಾಗ್ದಾಳಿ ನಡೆಸಿದರು ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಕಾಂಗ್ರೆಸ್ ಬಿಟ್ಟು ಹೊಸ ಪಕ್ಷ ಕಟ್ಟಿ ಎರಡು ಸೀಟ್ ಗೆಲ್ಲಿ ನೋಡೋಣ ಜೆ ಡಿ ಎಸ್ ಬೆಳೆಸ್ದಿದ್ರೆ ಅವರನ್ನು ಕಾಂಗ್ರೆಸ್ಸಿಗರು ಎಲ್ಲಿ ಕರ್ಕೊಳ್ತಾಯಿದ್ರು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಗುಬ್ಬಿ ಮಾಜಿ ಶಾಸಕ ಶ್ರೀನಿವಾಸ್ ಕಾಂಗ್ರೆಸ್ ಸೇರ್ಪಡೆ ಬೆಳೆ ಸಿದ್ದರಾಮಯ್ಯ ಮಾತಾಡಬೇಕಾದ್ರೆ ಜೆಡಿಎಸ್ ನಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಮಾತ್ ಕೇಳಲೇಬೇಕು ಬೇರೆ ಅವರಿಗೆ ಮಾತನಾಡಕ್ಕೂ ಕೂಡ ಸ್ವತಂತ್ರ ಇಲ್ಲ ಅವರ ಮಾತ್ ಕೇಳಿಲ್ಲ ಅಂದ್ರೆ ಒದ್ದು ಹೊರಗಡೆ ಆಗ್ತಾರೆ ಅನ್ನೋ ಒಂದು ಆರೋಪವನ್ನು ಸಿದ್ದರಾಮಯ್ಯ ಮಾಡಿದ್ರು ಸೊ ನಾನು ಕೇಳ್ಸ್ಕೊಂಡು ಸಿದ್ದರಾಮಯ್ಯ ಕಾರ್ಯಕ್ರಮ ಇಂಪಾರ್ಟೆಂಟ್ ಅಂದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಬಿಟ್ಟು ಎರಡು ಸೀಟ್ ಗೆದ್ದು ನೋಡಲಿ ಹೊಸ ಪಕ್ಷ ಕಟ್ಟಿ ಹೌದು ಹ್ಮ್ ಜೆ ಡಿ ಎಸ್ ರೀತಿ ಸಿದ್ದರಾಮಯ್ಯ ಕಾಂಗ್ರೆಸ್ ಬಿಟ್ಟು ಹೊರಗಡೆ ಬಂದು ಪಕ್ಷ ಕಟ್ಟಿ ಜೆ ಡಿ ಎಸ್ ರೀತಿ ಇಲ್ಲಿ ಎರಡು ಹೇಳ್ತಾವ್ರಲ್ಲ ಜೆಡಿಎಸ್ ರೀತಿ ಪಾರ್ಟಿ ಕಟ್ಟಕ್ ಸಾಧ್ಯ ಆಗಲ್ಲ ಮತ್ತೊಂದರಲ್ಲಿ ಹುಲಿನಾರಾಜ್ ಹುಲಿ ಆದ್ರೂ ಬಟ್ ಸಾಧ್ಯ ಇಲ್ಲ ಬಂಗಾರಪ್ಪನವರು ರಾಜ್ ಯಡಿಯೂರಪ್ಪನವರು ಇವ್ರ ಕೈಲಿ ಆಗಲಿಲ್ಲ ಈ ಸಿದ್ದರಾಮಯ್ಯ ಕೈಲೂ ಆಗೋದಿಲ್ಲ ಹ್ಮ್ ಸಿದ್ದರಾಮಯ್ಯ ಕೈಲೂ ಆಗುದಿಲ್ಲ ಅಟ್ ದ ಸೇಮ್ ಟೈಮ್ ಇವರು ಹೊಸ್ತಾಗ ಏನ್ ಪಾರ್ಟಿ ಕಟ್ಟಿದ್ದಲ್ವಲ್ಲ ಜೆ ಡಿ ಎಸ್ ಹೌದು ಒಡೆದು ಬಂದಾಗ ಕರ್ಕೊಂಡಿದ್ದು ಅದೇ ತಾನೇ ಅವತ್ತಿ ಇವ್ರ ಜೊತೆ ಈ ಕೆ ಸಿದ್ದರಾಮಯ್ಯನು ಬಂದ್ರು ಎಂ ಪಿ ಪ್ರಕಾಶ್ ಬಂದ್ರು ಆ ಸಿಂಧ್ಯಾ ಅವ್ರು ಬಂದ್ರು ಎಲ್ಲ ಇದ್ರಲ್ಲ ಉಮೇಶ್ ಕತ್ತಿ ಬಾಲ್ಚಂದ್ರ ಜಾರಕಿಹೊಳಿ ಆದಿಯಾಗಿ ಎಲ್ಲ ಇದ್ರಲ್ಲ ಆ ಒಡಕ ಬಂದಾಗ ಇವರು ಅದ್ರಲ್ಲಿ ಬೆಳೆ ಬಯಸ್ಕೊಂಡ್ರು ಇವರು ಹೊಸ್ದಾಗೇನು ಪಾರ್ಟಿನ ಕಟ್ಲಿಲ್ಲ ಝೀರೋ ಇಂದ ಕಟ್ಟಲಿಲ್ಲ ಹಾಗಾಗಿ ಸವಾಲು ಒಂದು ರೀತಿ ಸರಿ ಒಂದು ರೀತಿ ತಪ್ಪು ಎರಡು ಸೀಟ್ ಗೆಲ್ಲಿ ನೋಡೋಣ ಗೆಲ್ಲಬಹುದು ಕುರುಬ ಸಮುದಾಯ ಎಲ್ಲಿ ಅಲ್ಪಸಂಖ್ಯಾತರವ್ರೆ ಎರಡು ಕಾಂಬಿನೇಷನ್ ಓಟ್ ಇರ್ ಜಾಗದಲ್ಲಿ ಸಿದ್ದರಾಮಯ್ಯ ಪಾರ್ಟಿ ಗೆದ್ಕೊಳ್ಳುತ್ತೆ ರಾಮುಲು ಬಿಎಸ್ಆರ್ ಕಾಂಗ್ರೆಸ್ ನಾಲ್ಕು ಗೆದ್ದ ಕಟ್ಟ ಪಾರ್ಟಿ ಗೆಲ್ಲೇ ಡೆಫಿನೆಟ್ಲಿ ಗೆಲ್ಲುತ್ತೆ ಈ ಕುಮಾರಸ್ವಾಮಿ ಅವ್ರಿಗೆ ಗುತ್ರ ಕೊಡಕಾರ ಸಿದ್ದರಾಮಯ್ಯ ಪಾರ್ಟಿ ಕಟ್ಟಬೇಕು ಕೊನೆ ಚುನಾವಣೆ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಸಿಕ್ ಸಿಕ್ ತಗೊ ಆದ್ ಪಾರ್ಟಿ ಕಟ್ಟಿ ಎರಡು ಸೀಟ್ ಗೆದ್ದು ನೋಡ್ಲಿ ಸಿದ್ದರಾಮಯ್ಯ ಅಂತ ಇರ್ತಾರೆ ಅಲ್ಲ ಸಿದ್ದರಾಮಯ್ಯ ಕೊನೆ ಚುನಾವಣೆ ನಲವತ್ತೈದು ದಿನಗಳ ಆಟ ಈ ನಲವತ್ತೈದು ದಿನಗಳಿಗೆ ಪಕ್ಷ ಕಟ್ಟಕ್ಕಾಗುತ್ತೆ ಹೊಸ್ದಾಗಿ ಅಲ್ಲ ಕೆಪಾಸಿಟಿ ಬಗ್ಗೆ ಮಾತಾಡ್ತಾರೆ ಕುಮಾರಸ್ವಾಮಿ ಕೆಪಾಸಿಟಿ ಬಗ್ಗೆ ಅಟ್ಲೀಸ್ಟ್ ಒಂದು ಲೈಫ್ ಟೈಮಲ್ಲಿ ಅದೊಂದು ಕೆಲಸ ಮಾಡೋಕೆ ಸಿದ್ಧ ಒಂದು ಈ ಈ ಬಗ್ಗೆ ಮಾತನಾಡಿದರು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದರು ಸಿದ್ದರಾಮಯ್ಯವರು ನಾನು ಜೆಡಿಎಸ್ ಅಧ್ಯಕ್ಷ ಆಗಿರಬೇಕಾದ್ರೆ ಐವತ್ತೊಂಬತ್ತು ಸೀಟ್ ಬಂದಿತ್ತು ಜೆ ಡಿ ಎಸ್ಗೆ ಐವತ್ತೊಂಬತ್ತು ಹ್ಞೂ ಅದಾದ ಮೇಲೆ ಐವತ್ತು ದಾಟಲಿಲ್ಲ ಜೆ ಡಿ ಎಸ್ಸು ಅಂದ ಉತ್ತರವನ್ನು ಕೊಟ್ಟಿದ್ದರು ಅಂದರೆ ನಾನು ಇದ್ದಾಗ ಶಕ್ತಿ ಇತ್ತು ಜೆಡಿಎಸ್ ಡಿ ಎಸ್ಗೆ ಅಂತ ಹಂಗಾರೆ ಅವ್ರು ನಲ್ವತ್ತು ಬಂದಿದ್ರು ಕುಮಾರಸ್ವಾಮಿ ಮೂವತ್ತೆಂಟು ಅಲ್ಲ ನಲ್ವತ್ತು ನಲ್ವತ್ತು ಸೀಟ್ ಹದಿಮೂರಲ್ಲಿ ಹದಿಮೂರಲ್ಲಿ ನಲ್ವತ್ತು ಸೀಟು ಹ್ಞೂ

ಬಿಜೆಪಿ ಅವ್ರು ಎಪ್ಪತ್ತರಾಗ ಎದ್ದಿರೋದ್ ಮೂವತ್ ಕಮ್ಮಿ ಆಗ್ತಿತ್ತು ಅವಾಗ ಆಗ್ತಿರ್ಲಿಲ್ಲ ಕಾಂಗ್ರೆಸ್ ಅವತ್ತು ಚಿತ್ರದ ಕಥೆನೆ ಹಾಗಾಗಿ ಎಲ್ಲವೂ ಸಾಧ್ಯ ರಾಜಕಾರಣ ಏ ಹೌದು ಎಲೆಕ್ಷನ್ ಬಂದಿದೆ ಅನೌನ್ಸ್ ಬೇರೆ ಆಗಿಬಿಟ್ಟಿದೆ ಬಟ್ ಒಂದ್ ಸ ಸತ್ಯ ಎರಡು ಸಿದ್ರಾಮಯ್ಯ ಪಾರ್ಟಿ ಕಟ್ಟಿ ಎರಡು ಸೀಟ್ ಗೆಲ್ಲಕ್ಕಾಗಲ್ಲ ಅಂತವ್ರೆ ಆ ಸವಾಲನ್ನ ಸ್ವೀಕಾರ ಮಾಡ್ತಾರಾ ಇಲ್ವಾ ಮಾಡಲ್ಲ 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 ಕೊನೆಗೆ ಅಂತ ಹೇಳ್ಬಿಟ್ಟಿದಾರೆ ಇನ್ನ ಎಪ್ಪತ್ತೈದು ವರ್ಷ ಆಗೋಯ್ತು ಸಿದ್ರಾಮಯ್ಯ ಅವರಿಗೆ ಮಗನಿಗೋಸ ಪಾರ್ಟಿ ಕಟ್ಟೋಕ್ಕಾಗತ್ತೆ ಎಂಬತ್ ಬಂದಂತ ಯಡಿಯೂರಪ್ಪನವರೇ ಕಾಲ್ ಚಕ್ರ ಕಟ್ಕೊಂಡು ಇಡೀ ರಾಜ್ಯಾದ್ಯಂತ ಬಿಜೆಪಿ ನೂರ ಐವತ್ ಸೀಟ್ ಗೆಲ್ಸಿಂತ ಓಡಾಡ್ತಾವ್ರೆ ಯಡಿಯೂರಪ್ಪನ್ಗಿಂತ ಸುಸ್ತ ಸಿದ್ದರಾಮಯ್ಯ ಅವ್ರಿಗೆ ಮೈದಾನ ರಾಜಕಾರಣ ಈ ಸಲ ಗೆದ್ರೆ ಇನ್ನ ಐದು ವರ್ಷ ಇರುತ್ತೆ ಎಂಬತ್ ವರ್ಷ ಆಗುತ್ತೆ ಸಾಕಪ್ಪ ನಿಮ್ ಸಹ ನಮ್ಮ ಮಗ ಸಿ ಎಂ ಸಿಎಂ ಎಂ ಎಲ್ ಎ ಆಗ್ತಾನೆ ಮಗ ನೋಡ್ಕೊಳ್ಳಿ ರಾಜಕಾರಣ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದಾರೆ ಕಷ್ಟ ಆ ಒಂದು ಚಾರ್ಮ್ ಅವ್ರ ಅಪ್ಪನಿಗೆ ಚಾರ್ಮ್ ಇಲ್ಲ ಆ ಆಗ್ ನೋಡ್ಕೊಂಡ್ರೆ ಯಡ್ರಪ್ಪರ್ಗಿರೋ ಚಾರ್ಮ್ ವಿಜೇಂದ್ರ ಕಾಣತ್ತ ಒಂದ್ ಸಲ ಕಾಣುತ್ತೆ ಅವ್ರ ಮಾಸ್ ಅಪೀಲು ಮಾಸ್ ಲೀಡ್ರು ಅವ್ರ ಓಡಾಡೋ ಎಲ್ಲಾ ಸಿದ್ರಮಯನ್ ಇರೋಂತ ಚಾರ್ಮ್ ಯತೇಂದ್ರಲ್ ಕಾಣ ಆ ಕಾನ್ಸ್ಟೆನ್ಸಿಗ್ ಮಾತ್ರ ರಾಕೇಶ್ ನಲ್ಲಿ ಇತ್ತಾವ ರಾಕೇಶ್ ಆ ಒಂದು ಗುಣ ಇತ್ತೇನೋ ಬಟ್ ಇಲ್ಲ ಅವ್ರಿಗ ಬಟ್ ಯಡಿಯೂರ ಚಾರ್ಮ್ ವಿಜಯನ್ ಕಾಣು ವಿಜೇಂದ್ರ ಆ ತರ ಕಂಪೇರ್ ಮಾಡ್ಕೊಬೋದು ಮುಂದಕ್ ಹೋಗೋಣ ಎಸ್ ಮುಂದಕ್ಕ